ಈಗ ಕ್ವಾಲಿಫೈಗೆ ಬೆಂಗಳೂರು ಹೋಯ್ತಲ್ಲ ಆರ್ ಸಿ ಬಿ ಅದಕ್ಕೆ ನಾವು ಧೋನಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಆರ್ ಸಿ ಬಿಯನ್ನು ಪ್ಲೇ ಆಫ್ಗೆ ಕಳುಹಿಸಿದ ಧೋನಿಯವರಿಗೆ ಧನ್ಯವಾದಗಳು ಅಂತ ಹೇಳಲಿಕ್ಕೆ ಅದೇ ಮ್ಯಾಚಲ್ಲಿ ಕೊಹ್ಲಿ ಒಂದು ಸಿಕ್ಸ್ ಹೊಡಿತಾರೆ ನಿಮ್ಗೆ ಗೊತ್ತಿರ್ಬೋದು ಅದು ನೈಂಟಿ ಏಯ್ಟ್ ಮೀಟರ್ಸ್ ಹೋಗುತ್ತೆ ಅದು ಆ ಮೇಲ್ಗಡೆ ಫ್ಲೋರ್ ಇರುತ್ತಲ್ಲ ಅದಕ್ಕೆ ಟಚ್ ಆಗಿ ಕೆಳಗಡೆ ಬೀಳುತ್ತೆ ಬಾಲು ಧೋನಿ ಹೊಡೆದಿದ್ದು ನೂರ ಹತ್ತು ಮೀಟರ್ ಹೋಗುತ್ತೆ ಅದು ಫ್ಲೋರ್ಗಿಂತ ಮೇಲೆ ಹೋಗುತ್ತೆ ಸಿಗಲ್ಲ ಬಾಲು ಹೊರಗಡೆ ಹೋಗಿಡುತ್ತೆ ಅಂದರೆ ಹತ್ತೊಂಬತ್ತು ಓವರ್ಗಳ ತನಕ ಉಪಯೋಗಿಸಿ ಬಿಟ್ಟಿರುವಂತಹ ಯಾವುದೋ ಬಾಲು ಅಷ್ಟೇ ಅಂದರೆ ಆ ರಫ್ನೆಸ್ಸು ಆ ತಿಕ್ನೆಸ್ಸು ಆ ಶೈನಿಂಗ್ ಹೋಗಿರುವಂತಹ ಬಾಲನ್ನು ಒಳಗಡೆ ತರ್ತಾರೆ ಅದೇ ಥರದ್ದು ಆಯ್ಕೆ ಮಾಡ್ತಾರೆ ಆ ಬಾಲ್ ಒಳಗಡೆ ಬಂತಲ್ಲ ಅದು ಬರೀ ಬಾಲ್ ಆಗಿ ಬರಲಿಲ್ಲ ಅದು ಅದೃಷ್ಟದ ಹಾಗೆ ಒಳಗಡೆ ಬಂತು ಅದರ ನೆಕ್ಸ್ಟ್ ಬಾಲ್ ಏನಾಗುತ್ತೆ ಎಷ್ಟು ದಾಳಿ ಮಾಡಿದ ಬಾಲ್ಗೆ ಮತ್ತೆ ಅದೇ ತರಹದ ಅದೇ ಫೋರ್ಸ್ನ ಶಾಟನ್ನು ಹೊಡೆಯಕ್ಕೆ ಹೋಗ್ತಾರೆ ಬಟ್ ಬಾಲ್ ಅಷ್ಟು ದೂರ ಹೋಗಲ್ಲ ಬೌಂಡ್ರಿ ಲೈನ್ನಲ್ಲಿ ಕ್ಯಾಚ್ ಬರುತ್ತೆ ಅಲ್ಲಿಂದ ಮ್ಯಾಚ್ ಟರ್ನ್ ಆಗುತ್ತೆ ಇದು ನಾನು ಹೇಳಿದ್ದಲ್ಲ ಇದನ್ನು ನಮ್ಮ ಡಿ ಕೆ ಬಾಸ್ ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದು ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಆಯಿತು ಎಲ್ಲ ಲೈನ್ ಅಪ್ಗಳು ರೆಡಿ ಇದೆ ಕ್ವಾಲಿಫಯರ್ಗಳು ಯಾರ್ಯಾರು ಯಾರು ಹೆಂಗೆ ಆಡ್ತಾರೆ ಕೆ ಕೆ ಆರ್ ಮೇಲೆ ಹೆಚ್ಚು ಈ ಕಡೆ ಆರ್ ಆರ್ ಮೇಲೆ ಬೆಂಗಳೂರು ಹೀಗೆಲ್ಲ ರೆಡಿ ಇದೆ ಇವಾಗ ಟ್ರ್ಯಾಕ್ ಅಲ್ಲಿ ಕೆ ಕೆ ಆರ್ ಮತ್ತು ಎಸ್ ಆರ್ ಎಚ್ ಮೇಲೆ ಗೆದ್ದವರು ಡೈರೆಕ್ಟಾಗಿ ಫೈನಲ್ ಹೋಗ್ತಾರೆ ಅವರಿಬ್ಬರ ನಡುವೆ ಆಡಿದವರು ಅವರಿಬ್ಬರಲ್ಲಿ ಸೋತವರು ಆರ್ ಸಿ ಬಿ ಮತ್ತು ಆರ್ ಆರ್ ನಡುವೆ ಯಾರು ಗೆಲ್ತಾರೋ ಅವ್ರ ಮೇಲೆ ಆಡ್ತಾರೆ ಅವರಿಬ್ಬರ ನಡುವೆ ಯಾರು ಗೆಲ್ತಾರೋ ಅವ್ರು ಫೈನಲ್ಗೆ ಹೋಗ್ತಾರೆ ಹೀಗಿದೆ ಟ್ರ್ಯಾಕು ಆದರೆ ಈಗ ಕ್ವಾಲಿಫೈಗೆ ಬೆಂಗಳೂರು ಹೋಯ್ತಲ್ಲ ಆರ್ ಸಿ ಬಿ ಅದಕ್ಕೆ ನಾವು ಧೋನಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಈ ವಿಡಿಯೋ ಇದ್ದೀವಿ ಆರ್ ಸಿ ಬಿಯನ್ನು ಪ್ಲೇ ಆಫ್ಗೆ ಕಳುಹಿಸಿದ ಧೋನಿಯವರಿಗೆ ಧನ್ಯವಾದಗಳು ಅಂತ ಹೇಳಲಿಕ್ಕೆ ಏನಪ್ಪ ಇದು ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗಿದ್ದಕ್ಕೂ ಧೋನಿ ಥ್ಯಾಂಕ್ಸ್ ಹೇಳೋದಕ್ಕೂ ಏನು ಸಂಬಂಧ ಅಂತಂದರೆ ಲಾಸ್ಟ್ ಓವರ್ ಅಂದರೆ ಎಷ್ಟು ಏಳು ಬೌಲಿಂಗ್ ಮಾಡೋಕ್ಕೆ ಇಪ್ಪತ್ತನೇ ಓವರಲ್ಲಿ ಬರ್ತಾರಲ್ಲ ಬರುವಾಗ ಆರು ಬಾಲಿಗೆ ಹದಿನೇಳು ರನ್ಗಳು ಬೇಕಾಗಿರುತ್ತೆ ಇವರು ಕ್ವಾಲಿಫೈ ಆಗಲಿಕ್ಕೆ ಗೆಲ್ಲಕ್ಕಲ್ಲ ಗೆಲ್ಲಕ್ಕೆ ಇನ್ನೂ ದೂರ ಇತ್ತು ಇವರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿಕ್ಕೆ ಆರು ಬಾಲಿಗೆ ಹದಿನೇಳು ರನ್ ಬೇಕಾಗಿರುತ್ತೆ ಮೊದಲನೇ ಬಾಲ್ನಲ್ಲಿ ಧೋನಿ ಸ್ಟ್ರೈಕಲ್ಲಿರ್ತಾರೆ ಸಿಕ್ಸ್ ಹೊಡಿತಾರೆ ಎಷ್ಟು ನೂರ ಹತ್ತು ಮೀಟ್ರು ಸ್ಟೇಡಿಯಮಿಂದ ಹೊರಗಡೆ ಹೋಗುತ್ತೆ ಅದೇ ಮ್ಯಾಚಲ್ಲಿ ಕೊಹ್ಲಿ ಒಂದು ಸಿಕ್ಸ್ ಹೊಡಿತಾರೆ ನಿಮ್ಗೆ ಗೊತ್ತಿರ್ಬೋದು ಅದು ನೈಂಟಿ ಏಟ್ ಮೀಟರ್ಸ್ ಹೋಗುತ್ತೆ ಅದು ಆ ಮೇಲ್ಗಡೆ ಫ್ಲೋರ್ ಇರುತ್ತಲ್ಲ ಅದಕ್ಕೆ ಟಚ್ ಆಗಿ ಕೆಳಗಡೆ ಬೀಳುತ್ತೆ ಬಾಲ್ ಧೋನಿ ಹೊಡೆದಿದ್ದು ನೂರ ಹತ್ತು ಮೀಟರ್ ಹೋಗುತ್ತೆ ಅದು ಫ್ಲೋರ್ಗಿಂತ ಮೇಲೆ ಹೋಗುತ್ತೆ ಸಿಗೋಲ್ಲ ಬಾಲ್ ಹೊರಗಡೆ ಹೋಗ್ಬಿಡುತ್ತೆ ಧೋನಿ ಹೊಡೆದ ಶಾಟ್ ಏನಿದೆ ಅದು ಸ್ಟೇಡಿಯಮಿಂದ ಹೊರಗಡೆ ಹೋಗುತ್ತೆ ಸೊ ಅವಾಗ ಏನಾಗುತ್ತೆ ಆ ಬದಲಾಗಿ ಆ ಬಾಲ್ನ ಬದಲಾಗಿ ಬೇರೆ ಬಾಲ್ ಎಂಟ್ರಿ ತಗೊಳುತ್ತೆ ಒಳಗಡೆ ಅಂದರೆ ಆಲ್ರೆಡಿ ಯೂಸ್ಡ್ ಬಾಲೇ ಬರುತ್ತೆ ಅಂದರೆ ಅಷ್ಟೇ ಯೂಸ್ ಆಗಿರುವಂತಹ ಅಂದರೆ ಹತ್ತೊಂಬತ್ತು ಓವರ್ಗಳ ತನಕ ಉಪಯೋಗಿಸಿ ಬಿಟ್ಟಿರುವಂತಹ ಯಾವುದೋ ಬಾಲು ಅಷ್ಟೇ ಅಂದರೆ ಆ ರಫ್ನೆಸ್ಸು ಆ ತಿಕ್ನೆಸ್ಸು ಆ ಶೈನಿಂಗ್ ಹೋಗಿರುವಂತಹ ಬಾಲನ್ನು ಒಳಗಡೆ ತರ್ತಾರೆ ಅದೇ ಥರದ್ದು ಆಯ್ಕೆ ಮಾಡ್ತಾರೆ ಆ ಬಾಲ್ ಒಳಗಡೆ ಬಂತಲ್ಲ ಅದು ಬರೀ ಬಾಲ್ ಆಗಿ ಬರಲಿಲ್ಲ ಅದು ಅದೃಷ್ಟದ ಹಾಗೆ ಒಳಗಡೆ ಬಂತು ಯಾಕೆಂತಂದರೆ ಅಲ್ಲಿಯ ತನಕ ಆ ಪ್ರೀವಿಯಸ್ ನೂರ ಹತ್ತು ಮೀಟರ್ ಶಾಟ್ ಏನು ಹೋಯ್ತಲ್ಲ ಆ ಸಿಕ್ಸು ಆ ಬಾಲ್ನಲ್ಲಿ ತೇವಾಂಶ ಇತ್ತು ಹಾಗಾಗಿ ಅದು ಸ್ಟ್ರೋಕ್ ಜಾಸ್ತಿ ತಗೊಳ್ಳುತ್ತೆ ಶಾರ್ಟ್ ಅಂದರೆ ಮಾಮೂಲಿ ಹೋಗೋದಕ್ಕಿಂತ ಒಂದು ಐದು ಮೀಟ್ರ್ ಆರು ಮೀಟ್ರ್ ಎಂಟು ಮೀಟ್ರ್ ದೂರ ಹೋಗುತ್ತೆ ತೇವಾಂಶ ಜಾಸ್ತಿ ಇದ್ದಾಗ ಬಿಕಾಸ್ ಬರುವ ಫೋರ್ಸ್ಗೆ ತಕ್ಕಾಗಿ ಶಾರ್ಟ್ ಮಾಡಿದಾಗ ಅದು ರಮ್ ಅಂತ ಇರುತ್ತಲ್ಲ ಹೊರಗಡೆ ಮಾಯಿಸ್ಟ್ ಇರುತ್ತಲ್ಲ ಆ ಮಾಯ್ಸ್ಟು ಬಾಲ್ನ ವೇಗನ ಜಾಸ್ತಿ ಮಾಡುತ್ತೆ ಅದರ ದೂರ ಲೆಂತನ್ನು ಜಾಸ್ತಿ ಮಾಡುತ್ತೆ ಶಾರ್ಟ್ ಲೆಂತನ್ನು ಸೊ ಹಾಗಾಗಿ ಆ ಬಾಲ್ ಒಳಗಡೆ ಬಂದಾಗ ಆ ದುಷ್ಟ ದೇವತೆ ಹಾಗೆ ಬಂತು ಅದರ ನೆಕ್ಸ್ಟ್ ಬಾಲ್ ಏನಾಗುತ್ತೆ ಎಷ್ಟು ದಾಳಿ ಮಾಡಿದ ಬಾಲ್ಗೆ ಮತ್ತು ಅದೇ ತರಹದ ಅದೇ ಫೋರ್ಸ್ನ ಶಾಟನ್ನು ಹೊಡೆಯಕ್ಕೆ ಹೋಗ್ತಾರೆ ಬಟ್ ಬಾಲ್ ಅಷ್ಟು ದೂರ ಹೋಗಲ್ಲ ಬೌಂಡ್ರಿ ಲೈನ್ನಲ್ಲಿ ಕ್ಯಾಚ್ ಬರುತ್ತೆ ಅಲ್ಲಿಂದ ಮ್ಯಾಚ್ ಟರ್ನ್ ಆಗುತ್ತೆ ಇದು ನಾನು ಹೇಳಿದ್ದಲ್ಲ ಇದನ್ನು ನಮ್ಮ ಡಿ ಕೆ ಬಾಸ್ ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದು ಥ್ಯಾಂಕ್ ಯು ಧೋನಿ ಅವರು ಆ ಸಿಕ್ಸ್ ಪಡೆದಿದ್ದಕ್ಕೇ ಆರ್ ಸಿ ಬಿ ಆ ಮ್ಯಾಚ್ನಲ್ಲಿ ಗೆದ್ದು ಕ್ವಾಲಿಫೈ ಆಗಿ ಪ್ಲೇ ಆಫ್ಗೆ ಹೋಗೋಕ್ಕೆ ಸಾಧ್ಯ ಆಯಿತು ಅಂತ ನೋಡಿ ಹೇಗೆ ಕೆಲವು ಸಲ ನಮ್ಮ ಶ್ರಮಗಳಿಂದ ನಾವು ಕೆಲವು ಸಲ ಮುಂದೆ ಮುಂದೆ ಹೋಗಬೇಕಾಗತ್ತೆ ಮತ್ತು ಕೆಲವು ಸಲ ಬೇರೆಯವರ ಮಿಸ್ಟೇಕ್ನಿಂದ ಹೋಗ್ತೀವಿ ಇನ್ನೂ ಕೆಲವು ಸಲ ದೇವರ ಆಶೀರ್ವಾದದಿಂದ ಹೋಗ್ತೀವಿ ಅಂತ ಅಂತಾರಲ್ಲ ಹಾಗೆ ಇಲ್ಲಿ ದೇವರ ಆಶೀರ್ವಾದದಿಂದ ದೇವ್ರದಯ ಅಲ್ವಾ ಆ ಸಿಕ್ಸು ಸಿಕ್ಸ್ ಹೋದ ತಕ್ಷಣ ಏನಾಯಿತು ಇಡೀ ಸ್ಟೇಡಿಯಮ್ ಸ್ತಬ್ಧ ಓ ಹೋಯ್ತು ಇನ್ನೇ ಐದು ಬಾಲ್ಗೆ ಹನ್ನೊಂದ್ರೆ ನೋಡಿ ಅದು ಧೋನಿಗೆ ದೊಡ್ಡ ವಿಷಯನ ಐದು ಬಾಲ್ಗೆ ರನ್ ಧೋನಿಗೆ ದೊಡ್ಡ ಮ್ಯಾಟ್ರ ಐದು ಮಾಲ್ದಿ ಇಪ್ಪತ್ತೈದು ಇದ್ರೇ ಹೊಡೆಯೋ ಮನುಷ್ಯ ಆದರೆ ಆ ಬಾಲ್ ಒಳಗಡೆ ಬಂತಲ್ಲ ಅದರಲ್ಲಿ ತೇವಾಂಶ ಇರಲಿಲ್ಲ ಅದು ಹಿಂದಿನ ಬಾಲ್ನಷ್ಟು ವೇಗವಾಗಿ ಫೋರ್ಸ್ ಆಗಿ ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಅದು ಬೌಂಡ್ರಿ ಲೈನ್ಗೆ ಕ್ಯಾಚ್ ಹೋಯಿತು ಮ್ಯಾಚ್ ನಮ್ಮದಾಯಿತು ಬ್ಯೂಟಿ ನೋಡಿ ಹೇಗಿದೆ ಅಂತ ಅಂದರೆ ಹಣೆ ಬರದಲ್ಲಿ ಬರೆದಿರಬೇಕು ಅನಿಸುತ್ತೆ ಯಾರಿಗೆ ಯಾವುದು ಯಾವಾಗ ತಲುಪಬೇಕು ಅದು ಅವರಿಗೆ ದಕ್ಕಬೇಕು ತಲುಪಬೇಕು ಅನ್ನುವ ಕಾರಣಕ್ಕೆ ಸಿ ಬಿಗೆ ಆ ದೇವರೇ ಹೊರ ಕೊಟ್ಟು ಅವ್ರ ಕೈಯಲ್ಲಿ ಆ ಹಿಂದಿನ ಬಾಲ್ ನೂರ ಹತ್ತು ಮೀಟ್ರ್ ಸಿಕ್ಸ್ ಹೊಡಿಸಿ ಎರಡನೇ ಬಾಲ್ನಲ್ಲಿ ಕ್ಯಾಚ್ ಕೊಟ್ಟು ಹೋಗುವ ಹಾಗೆ ಮಾಡಿದ್ದಾನೆ ಇದಕ್ಕೆ ಧನ್ಯವಾದವನ್ನು ದಿನೇಶ್ ಕಾರ್ತಿಕ್ ಅವರು ಹೇಳ್ತಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳಾಗಿ ನಾವು ಹೇಳೋಣ ಅವರೇ ಆರ್ ಸಿ ಬಿಯನ್ನು ಪ್ಲೇ ಆಫ್ಗೆ ಕಳಿಸಿದ್ದಕ್ಕೆ ಮತ್ತು ನೂರ ಹತ್ತು ಮೀಟರ್ ಸಿಕ್ಸ್ ಹೊಡೆದಿದ್ದಕ್ಕೆ ತಮಗೆ ಧನ್ಯವಾದಗಳು ನೋಡ್ತಾರೆ ಸ್ಪೀಟ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ಪೀಡ್ ಪ್ಲಸ್ ಕರ್ನಾಟಕ